ನಟ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಪತ್ನಿ ರಾಧಿಕಾ ಪಂಡಿತ್ ಸದಾ ಸುದ್ದಿಯಲ್ಲಿರುವ ಜೋಡಿ ಇವರ ಜೊತೆಗೆ ಇಬ್ಬರು ಮುದ್ದು ಮಕ್ಕಳು ಕೂಡ ಬೇಜಾನ್ ಹವ ಸೃಷ್ಟಿಸಿದ್ದಾರೆ ಹೇಗಿರುವಾಗ ಈ ಸ್ಟಾರ್ಗಳಿಬ್ಬರು ಏನಾದರೂ ಮಾಡಿದರೆ ಅದು ಕೆಲವರಿಗೆ ತಪ್ಪು ಅನಿಸಬಹುದು ಇನ್ನು ಅನೇಕರಿಗೆ ಸರೀನೂ ಅನಿಸ್ಬೋದು ಆದರೆ ಗಣೇಶ ಹಬ್ಬದ ದಿನವೇ ನಟ ಯಶ್ ಟ್ರೋಲಿಗೆ ಒಳಗಾಗಿದ್ದಾರೆ ಸಾಕಷ್ಟು ಜನ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಯಶ್ ಅಂಥದ್ದೇನೂ ಮಾಡಿದ್ದಾರೆ ನಿಮ್ಮ ಪ್ರಕಾರ ಯಶ್ ಮಾಡಿದ್ದು ತಪ್ಪಾ ಅಥವಾ ಸರಿನಾ ಎಂಬುದಾಗಿ ಕಮೆಂಟ್ ಮೂಲಕ ತಿಳಿಸಿ ಅದಕ್ಕಿಂತ ಮುನ್ನ ರಾಧಿಕಾ ಪಂಡಿತ್ ಅವರು ತಮ್ಮ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯೊಂದನ್ನು ನೀಡಿದ್ದಾರೆ ಹೌದು ನಿನ್ನೆ ತಾನೇ ನಟಿ ರಾಧಿಕಾ ಪಂಡಿತ್ ಅವರು ಮಗನ ಒಂದು ಫೋಟೋ ಅಪ್ಲೋಡ್ ಮಾಡಿ ನೀವೆಲ್ಲರೂ ನಮಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ ಯಾವಾಗ ಮಗನಿಗೆ ನಾಮಕರಣ ಮಾಡ್ತೀರಿ ಯಾವ ಹೆಸರನ್ನ ಇಡ್ತೀರಿ ಎಂಬುದಾಗಿ ಅದಕ್ಕೀಗ ಸಮಯ ಬಂದಿದೆ ಶೀಘ್ರದಲ್ಲೇ ಜೂನಿಯರ್ ಹೆಸರನ್ನ ರಿವೀಲ್ ಮಾಡ್ತೀವಿ ಆದರೆ ನಮ್ಮ ಮಗನ ಹೆಸರು ಆಯುಷ್ ಅಲ್ಲ ಎಂಬುದಾಗಿ ಕೂಡ ಹೇಳಿಕೊಂಡಿದ್ರು ರಾಧಿಕಾ ಆದರೆ ಇದೀಗ ನಟ ಯಶ್ ಟ್ರೋಲ್ಗೆ ಒಳಗಾಗಿದ್ದು ಯಾಕೆ ಅಂತೀರಾ ಮೊನ್ನೆ ತಾನೇ ಗಣೇಶ ಹಬ್ಬ ನಡೆದಿದೆ ಈ ಹಬ್ಬಕ್ಕೆ ಪ್ರತಿಯೊಬ್ಬ ಸ್ಟಾರ್ ನಟ ನಟಿಯರು ಸಾಮಾಜಿಕ ಜಾಲತಾಣದಲ್ಲಿ ಅಭಿಮಾನಿಗಳಿಗೆ ಶುಭಾಶಯವನ್ನ ಕೋರಿದ್ದಾರೆ ಅದರಂತೆ ನಟ ಯಶ್ ಕೂಡ ಶುಭ ಸಂದೇಶವನ್ನ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ ಬರೆಯುವಾಗ ಆಂಗ್ಲ ಭಾಷೆ ಬಳಸಿದ್ದಾರೆ ಅನ್ನೋ ಕಾರಣಕ್ಕೆ ಜನರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಕೆಜಿಎಫ್ ಸಿನಿಮಾದ ಬಳಿಕ ಯಶ್ ನ್ಯಾಷನಲ್ ಸ್ಟಾರ್ ಆಗಿದ್ದಾರೆ ಆದರೆ ಕನ್ನಡವನ್ನ ಮರೆತರ ಎಂಬುದಾಗಿ ಕೇಳಿದ್ದಾರೆ ಇನ್ನು ಅನೇಕರು ಕನ್ನಡ ಕನ್ನಡ ಅಂತ ಹೇಳುವ ನೀವೇ ಕನ್ನಡವನ್ನ ಬರೆಯದೆ ಬೇರೆ ಭಾಷೆಯವರಿಗೆ ಬೇಕಾಗಿ ಆಂಗ್ಲ ಭಾಷೆಯಲ್ಲಿ ಬರೆದರೆ ಕನ್ನಡವನ್ನ ಬೆಳೆಸುವವರು ಯಾರು ಅಂತ ಕಮೆಂಟ್ಗಳ ಮೂಲಕ ಸುರಿಮಳೆಯನ್ನೇ ಹರಿಸಿದ್ದಾರೆ ಯಶ್ ಬರೆದ ಈ ಸಾಲು ಹಲವು ಜನ ಇಷ್ಟಪಟ್ಟರೆ ಇನ್ನೂ ಹಲವಾರು ಜನ ಕನ್ನಡದಲ್ಲಿ ಬರೆಯಿರಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಆದರೆ ಯಶ್ ಅವರು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ತುಂಬಾ ಚೆನ್ನಾಗಿ ಕನ್ನಡ ಬರೀತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಆದರೂ ಈಗ ಈ ವಿಚಾರಕ್ಕೆ ಸುದ್ದಿಯಾಗಿದ್ದಾರೆ ಈ ಹಿಂದೆ ಕೂಡ ರಾಧಿಕಾ ಪಂಡಿತ ಯಶ್ ಈ ವಿಚಾರದಲ್ಲಿ ಟ್ರೋಲ್ ಆಗಿದ್ರು ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ